ಆದ್ರೆ ಕನ್ನಡ ಕೋಲಾರದಲ್ಲಿ ಕನ್ನಡ ಸಂಘಟನೆಗಳು ಏನಾಗಿದ್ದಾವೆ, ಸತ್ತೋಗಿದ್ದಾವೆ ಏನೂ ಗೊತ್ತಿಲ್ವಾ ಸರ್? ಹಿಂದಿ ಕನ್ನಡ ಮಾತಾಡ್ತಿದ್ದಾರೆ, ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ದಾರೆ, ತಿರುಗಿ ಏನಾದ್ರೂ ಮಾತಾಡಕ್ ಹೋದ್ರೆ ತಿರುಗಿ ನಮ್ಮ ಹಿಂದಿನೇ ಬರೋದು, ಹಿಂದಿ ರಾಷ್ಟ್ರಭಾಷೆ ಅಂತ ಏನು ಹೇಳಿ ಸರ್? ಕನ್ನಡ ಬರಲ್ಲ ಅಂದ್ರೆ ಇಷ್ಟು ವರ್ಷದಿಂದ ಪೆಟ್ರೋಲ್ ಬಂಕ್ ಅಲ್ಲಿ ಕರ್ನಾಟಕದಲ್ಲಿ ಇದ್ದು ಅದು ಕೋಲಾರಲ್ಲಿ ಇದ್ದು ಕನ್ನಡ ಬರಲ್ಲ ಅಂದ್ರೆ ಹೆಂಗೆ ಸರ್? ಇಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಇಲ್ವಾ, ಕನ್ನಡ ಯಾಕೆ ಬರಲ್ಲ? ಅವರೇನಾದ್ರು ಫಾರಿನಿಂದ ಬಂದಿದಾರ? ಇರೋದು ಇಲ್ಲೇ ಅಲ್ವಾ ಕರ್ನಾಟಕದಲ್ಲಿ, ಕೋಲಾರಲ್ಲಿ ಅಲ್ವಲ್ಲ, ಕೋಲಾರ ಎಲ್ಲಾದ್ರೂ ಆಂಧ್ರ ಪ್ರದೇಶದಲ್ಲಿ ಹೆಸರು ಸಂತೋಷ್ ಅಂತ. ಇಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ ಸಾಗರಿ ನಗರ ಹತ್ರ. ಅಲ್ಲಿ ಹೋಗಿದ್ದಕ್ಕೆ ಪೆಟ್ರೋಲ್ ಡೀಸೆಲ್ ಬದಲು ನೀರು ಹಾಕಿದ್ರು. ಕ್ವಶನ್ ಮಾಡಿದ್ರಿಗೆ ಹಿಂದಿಯಲ್ಲಿ ಮಾತಾಡ್ತಾಯಿದ್ರು, ಕನ್ನಡದಲ್ಲಿ ಮಾತಾಡಿ ಅಂದಿದ್ರಿಗೆ ಕನ್ನಡ ಬರಲ್ಲ ನಮಗೆ ಅಂದರು. ಯಾಕೆ ಕನ್ನಡ ಬರಲ್ಲ ಅಂತ ಕೇಳಿದ್ರೆ, ನಾವು ಹಿಂದಿಯಲ್ಲೇ ಮಾತಾಡ್ತೀರಿ, ಏನಿವಾಗ ಏನು ಮಾಡ್ತೀರಾ, ನಿಮ್ಮ ಕೈಯಲ್ಲಿ ಏನಾಗುತ್ತೆ, ಏನು ಕಿತ್ಕೊಳುತ್ತೆ ಅಂತ ಕೇಳಿದ್ರು ಸರ್. ಆದರೆ ಕನ್ನಡ ಕೋಲಾರದಲ್ಲಿ ಕನ್ನಡ ಸಂಘಟನೆಗಳು ಏನಾಗಿದ್ದಾವೆ, ಸತ್ತೋಗಿದ್ದಾವೆ ಏನೂ ಗೊತ್ತಿಲ್ವಾ ಸರ್? ಅವ್ರು ಏನು ಕ್ವಶನ್ ಮಾಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಮಾಡ್ಕೋಗ್ರಿ ಅಂತ ಕೇಳ್ತಾ ಇದ್ದಾರೆ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ಕೋಲಾರದ ಕನ್ನಡ ಸಂಘಟನೆಗಳು ಏನಾಗಿದ್ದಾವೆ ಅಂತ ಗೊತ್ತಿಲ್ಲ, ಸತ್ತೋಗಿದ್ದಾವೆ ಅಂತಲೂ ಗೊತ್ತಿಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ಲ ಸರ್. ಅವ್ರಿಗೆ ನಾವು ಕನ್ನಡದಲ್ಲಿ ಮಾತಾಡಿ ನಮ್ಗೆ ಹಿಂದಿ ಅರ್ಥ ಆಗಲ್ಲ ಅಂತ ಹೇಳಿದರೆ, ನಾನು ಹಿಂದಿಯಲ್ಲೇ ಮಾತಾಡೋದು, ಕನ್ನಡ ಬರಲ್ಲ ಯಾಕೆ ಬರಲ್ಲ ಅಂತ ಕೇಳಿದ್ರಿಗೆ, ನಾನು ಹಿಂದಿಯಲ್ಲೇ ಮಾತಾಡೋದು, ಹಂಗೆ ಹೆಂಗಂತ ನಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬರ್ತಿದ್ದಾರೆ ಸರ್. ಸರ್, ಕನ್ನಡ ಬರಲ್ಲ ಅಂದರೆ ಇಷ್ಟು ವರ್ಷದಿಂದ ಪೆಟ್ರೋಲ್ ಬಂಕಲ್ಲಿ ಕರ್ನಾಟಕದಲ್ಲಿ ಇದ್ದು ಅದು ಕೋಲಾರಲ್ಲಿ ಇದ್ದು ಕನ್ನಡ ಬರಲ್ಲ ಅಂದರೆ ಹೆಂಗೆ ಸರ್? ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ ಅಂತೆ, ಕನ್ನಡ ಬರಲ್ಲ ಅಂದರೆ ಹೆಂಗೆ ಸರ್? ನಾವು ಹೇಳೋಣ ಅವ್ರಿಗೆ, ಕನ್ನಡ ಮಾತಾಡಿದ್ರೆ ಹಿಂದಿ ಚಾನಲ್ ಇಲ್ಲ, ಹಿಂದಿಯಲ್ಲಿ ಮಾತಾಡ್ತೀನಿ, ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡಿ. ಅದೇ ಸರ್ ನಾವು ಕೇಳಿದೆ, ಕನ್ನಡದಲ್ಲಿ ಕೋಲಾರಲ್ಲಿ ಕರ್ನಾಟಕ ಸಂಘಟನೆ ಯಾವ ಇಲ್ವಾ, ಸತ್ತೋಗಿದ್ದಾವಾ, ನಮ್ಗೆ ಯಾರಿಗೂ ಸಪೋರ್ಟ್ ಬರಲ್ವಾ ಈ ಥರ ಮಾಡ್ತಾ ಇದ್ದಾರೆ? ಕನ್ನಡ ಸತ್ತೋಗಿದೆ, ಮೇ ಬಿ ಕರ್ನಾಟಕದ ಕೋಲಾರಲ್ಲಿ ಕರ್ನಾಟಕ ಸತ್ತೋಗಿದೆ, ಏನು ಯಾರೂ ಬರಲ್ವಾ ಮಾತಾಡಲ್ವಾ, ನಮ್ಮ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ರೆ ಯಾರು ಸರ್ ರೆಸ್ಪಾನ್ಸಿಬಲ್ ಹೇಳಿ? ಈ ಥರ ಮಾಡ್ತಾ ಇದ್ದಾರೆ. ಮಾತಾಡಪ್ಪ, ಇವರು ಫೋರ್ಸ್ ಬ್ಲಾಕ್ ಮೇಲ್ ಮಾಡಿರೋದು ಇವರು. ಬ್ಲಾಕ್ ಮೇಲ್ ಚಕ್ಕರ್ ಡೀಸೆಲ್ ಚಕ್ಕರ್ ಪಾನಿ ಹತಾ ಡೀಸೆಲ್ ಹತಾ ಮಾಲೂಮ್ ಹತಾ ನೀ ಚಕ್ಕರ್ ಶ್ರೀನಿವಾಸ್ ನಮ್ಮ ಫ್ರೆಂಡು ಅವ್ರದ್ದು ನಿನ್ನೆ ರಾತ್ರಿ 7:00 ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಹೋಗಿದ್ದಾರೆ, ಸ್ವಲ್ಪ ಇಶ್ಯೂ ಆಗಿದೆ, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೋಗಿದೆ. ಅಲ್ಲಿ ಮಾತಾಡ್ತಾ ಇದ್ರೆ ಅವ್ರು ಬಂದು ಸಡನ್ ಆಗಿ ಕ್ಯಾಮ್ರಾ ಮುಂದೆ ಹಿಂಗೆ ಮಾತಾಡೋಕ್ಕೆ ಬಂದರು, ಹಿಂದಿಯಲ್ಲಿ ಮಾತಾಡೋಕ್ಕೆ ಬಂದರು. ನಾವು ಹಿಂದಿಯಲ್ಲಿ ಮಾತಾಡ್ಬೇಕು, ನಮ್ಗೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಮಾತಾಡಿ ಅಂದಿದ್ದಕ್ಕೆ, ನಮಗೆ ಕನ್ನಡ ಬರಲ್ಲ ಹಿಂದಿನೇ ಮಾತಾಡೋದು, ಮಾತಾಡೋಂಗೆ ಮಾತಾಡಲಿಕ್ಕೆ ಹಿಂದಿ ಚಾನಲ್ ಇಲ್ವಾ, ಅದ್ರಲ್ಲಿ ನೋಡ್ಕೊಳ್ರಿ ನೀವು ಅಂತ ಹಿಂಗೆ ನಮ್ಮ ಏನೇನೋ ಹಿಂದಿ ಕನ್ನಡ ಮಾತಾಡ್ತಿದ್ದಾರೆ, ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ದಾರೆ, ತಿರುಗಿ ಏನಾದರೂ ಮಾತಾಡೋಕೆ ಹೋದ್ರೆ ತಿರುಗಿ ನಮ್ಮ ಹಿಂದಿನೇ ಬರೋದು, ಹಿಂದಿ ರಾಷ್ಟ್ರಭಾಷೆ ಅಂತ ಏನು ಹೇಳಿ. ಅದಕ್ಕೆ ನಾವು ಹೇಳ್ತಾ ಇದ್ರಿ ಕನ್ನಡದಲ್ಲಿ ಮಾತಾಡಿ ನಮ್ಗೆ ಅರ್ಥ ಆಗಿ ಮಾತಾಡಿರಿ ಅಂತ ಹೇಳಿದ್ದಕ್ಕೆ ಅವ್ರು ಹಂಗೆ ಮಾತಾಡಿದ್ರು. ಅದಕ್ಕೆ ದೊಡ್ಡದಕ್ಕೆ ಅಧಿಕಾರಿಗಳು ಯಾರಾದಿದ್ರೆ ಬಂದು ಅದ್ರ ಬಗ್ಗೆ, ಇಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಇಲ್ವಾ, ಕನ್ನಡ ಯಾಕೆ ಬರಲ್ಲ, ಅವರೇನಾದ್ರು ಫಾರಿನಿಂದ ಬಂದಿದಾರ, ಇರೋದು ಇಲ್ಲೇ ಅಲ್ವಾ ಕರ್ನಾಟಕದಲ್ಲಿ, ಕೋಲಾರಲ್ಲಿ ಅಲ್ವಲ್ಲ, ಕೋಲಾರ ಎಲ್ಲಾದರೂ ಆಂಧ್ರ ಪ್ರದೇಶದಲ್ಲಿ ಇಲ್ವೇ, ಇಲ್ಲೇ ಅಲ್ಲ ಇರೋದು, ಕನ್ನಡದಲ್ಲಿ ಮಾತಾಡಲಿ, ಕನ್ನಡ ಪರ ಸಂಘಟನೆಗಳು ಬಂದು ಅವ್ರಿಗೆ ಬುದ್ಧಿವಾದ ಹೇಳಬೇಕಂತ ನಾನು